ವೀಕ್ಷಕರೇ, ತ್ರಿಶಕ್ತಿ ಚಾನೆಲ್ಗೆ ಸ್ವಾಗತ. ಮತ್ತೊಂದು ವಿಧದಲ್ಲಿ ನಿಮಗೆ ದೇವತಾ ಆಕರ್ಷಣ ಯಾವ ರೀತಿ ಮಾಡ್ಕೊಳ್ಳೋದು, ದೇವತೆಯರನ್ನು ನಾವು ಯಾವ ರೀತಿಯಾಗಿ ನಮ್ಮ ಕಡೆ ಅವ್ರನ್ನ ಒಲಿಸ್ಕೊಳ್ಳೋದು, ಯಾವ ರೀತಿಯಾಗಿ ಅವ್ರನ್ನ ನಾವು ಆಕರ್ಷಿತರಾಗಿ ಮಾಡ್ಕೊಳ್ಳೋದು, ನಾವು ಮಂತ್ರಗಳನ್ನ ಜನಗಳನ್ನ ಯಾವ ರೀತಿಯಾಗಿ ನಾವು ಜನಗಳನ್ನ ಆಕರ್ಷಣೆ ಮಾಡ್ಕೊತೀವೋ ಅದೇ ರೀತಿಯಾಗಿ ದೇವರುಗಳನ್ನು ಕೂಡ ಆಕರ್ಷಣೆ ಮಾಡ್ಕೊಳ್ಳೋದು. ಅವ್ರನ್ನ ನಾವು ಜಪ ತಪ ಮಾಡ್ತಾ ಇರೋದ್ರಿಂದ ದೇವತೆಗಳನ್ನ ನಾವು ಯಾರನ್ನು ಬೇಕೋ ನಮಗೆ ಬೇಕಾಗಿರೋಂಥ ಒಬ್ಬರು ಸ್ತ್ರೀನೋ ಪುರುಷರನ್ನೋ ಆಕರ್ಷಣೆ ಮಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಮ್ಗೆ ಯಾವ ದೇವತೆ ಬೇಕೋ ಆ ದೇವತೆನ ಹೆಸರು ಹೇಳ್ಕೊಂಡು ಈ ಮಂತ್ರ ಹೇಳ್ತಾ ಇರೋದ್ರಿಂದ ಆ ದೇವತೆ ಅತಿ ಶೀಘ್ರವಾಗಿ ನಮ್ಮ ಆಕರ್ಷಣೆ ಆಗ್ತಾರೆ. ಅವರಾಗಿ ನಮಗೆ ಬೇಕಾದ ಕಾರ್ಯಗಳನ್ನ ನಡೆಸ್ಕೊಡ್ತಾರೆ. ಇಂಥ ಕಾರ್ಯ ನಮ್ಗೆ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅವ್ರು ಇಂಥ ಕಾರ್ಯ ಮಾಡ್ತಾರೆ. ಈಗ ಆಕರ್ಷಿತರಾಗಿ ನಮ್ಮ ಕಾರ್ಯಗಳನ್ನ ಸಾಧನೆ ಮಾಡ್ತಾರೆ, ನಮಗೆ ಸಿದ್ಧಿ ಮಾಡ್ತಾರೆ, ನಮ್ಮನ್ಗೆ ಯಾವ ದಾರಿ ಬೇಕೋ ಆ ದಾರಿ ತೋರ್ಕೊಡ್ತಾರೆ. ನಾವೇನಕ್ಕಾಗಿ ಬಯಸಿ ಅವ್ರನ್ನ ಕರೆದಿದ್ದೀವೋ ಆ ಕಾರ್ಯ ಅವ್ರು ಮಾಡಿಕೊಡ್ತಾರೆ. ನಮಗೆ ದೇವತೆಗಳ ಆಕರ್ಷಣೆ ಆಗೋದು ಅಂದರೆ ಅದ್ಭುತ. ಇಂಥ ಒಂದೊಂದು ಮಂತ್ರಗಳು ಸಿಗೋದು ಅಪರೂಪ. ಇಂಥ ಮಂತ್ರಗಳು ಸಿಕ್ಕಿರೋದು ಒಂದು ಸಾವಿರದಲ್ಲಿ ಒಂದೊಂದು ಮಂತ್ರಗಳು ಇರ್ತವೆ, ಸಾವಿರದಲ್ಲಿ ಒಂದು ಲಕ್ಷದಲ್ಲಿ ಅಂದ್ಕೊಳ್ಳಿ. ಇಂಥ ಮಂತ್ರಗಳು ಸಿಗೋದು ಅಪರೂಪ. ದೇವತೆಗಳನ್ನ ಆಕರ್ಷಣೆ ಮಂತ್ರ ಅಂದ್ರೇ ಅಪರೂಪ. ಎಲ್ಲ ಥರ ಮಂತ್ರಗಳು ಇರ್ತವೆ, ಆದರೆ ದೇವತೆಗಳನ್ನ ಆಕರ್ಷಣೆ ಮಾಡೋದು ಮಂತ್ರಗಳು ಅಂದರೆ ಭಾಳ ಅಪರೂಪ. ಅಪರೂಪದಲ್ಲಿ ಸಿಕ್ಕಿರುವಾಗ ನೀವು ಬಿಡದೆ ಇದನ್ನು ನಿಮಗಿಷ್ಟವಾದ ದೇವತೆನ ಆಕರ್ಷಣೆ ಮಾಡ್ಕೊಳ್ಳಿ. ಗಂಡು ದೇವರಾಗಿರಲಿ, ಹೆಣ್ಣು ದೇವರಾಗಿರಲಿ, ಯಾವ ದೇವರಾಗಿದ್ರೂ ಕೂಡ ಪರವಾಗಿಲ್ಲ, ಆಕರ್ಷಿರಾದರು ಅಂದರೆ ನಿಮ್ಮನ್ನು ಬಿಟ್ಟು ಅವ್ರು ಹೋಗೋದಿಲ್ಲ. ಈಗ ಎಷ್ಟೋ ಜನಗಳು ಹೇಳ್ತಿದ್ದೀರಾ, ದೇವಸ್ಥಾನ ಚೆನ್ನಾಗಿ ನಡೀತಿತ್ತು, ಪೂಜೆ ನಡೀತಿತ್ತು, ಈ ನಡುವೆ ದೇವಸ್ಥಾನದಲ್ಲಿ ಯಾವ ಪೂಜೆನೂ ನಡೀತಿಲ್ಲ, ಜನಗಳು ಬರ್ತಿಲ್ಲ, ಏನೂ ಆಗ್ತಿಲ್ಲ, ನಮಗೆ ತುಂಬ ತೊಂದರೆ ಆಗಿದೆ, ಅದಕ್ಕೇನಾದರೂ ದಾರಿ ತೋರಿ ಅಂತ ನೀವು ಕೇಳ್ತಿದ್ದೀರಾ. ನಾವು ದಾರಿ ತೋರೋದಕ್ಕಿಂತ ನೀವು ನಿಮ್ಮ ದೇವ್ರನ್ನ ಆಕರ್ಷಿತರಾಗಿ ಮಾಡಿಕೊಂಡು ಆ ದೇವರುಗಳು ನಿಮ್ಮನ್ನು ಆಕರ್ಷಿತರಾದರೆ ನೀವು ಕೇಳದ್ದನ್ನು ಅವರು ನಿಮಗೆ ದಯಪಾಲಿಸ್ತಾರೆ. ಆದರೆ ನಾವು ನಿಮಗೊಂದು ಬಾರಿ ಹೇಳ್ಕೊಡ್ಬೋದು, ಆ ದೇವತೆಗಳು ಸದಾ ನಿಮ್ಮಲ್ಲಿ ಆಕರ್ಷಿತರಾಗಿದ್ದರೆ ನಿಮಗೆ ಹಲವಾರು ದಾರಿಗಳನ್ನ ತೋರ್ತಾರೆ, ಹಲವಾರು ಮಾರ್ಗಗಳನ್ನ ನಿಮಗೆ ಕೊಡ್ತಾರೆ. ಅಂತಹ ದೇವತೆಗಳನ್ನ ಆಕರ್ಷಿತರಾಗಿ ಮಾಡ್ಕೊಳ್ಳಿ. ಲಕ್ಷದಲ್ಲಿ ಒಂದು ಮಂತ್ರ ಮಾತ್ರ ಸಿಗೋದು. ಈ ಒಂದು ಲಕ್ಷದಲ್ಲಿ ನೀವಿಂಥ ಮಂತ್ರಗಳು ನಿಮ್ಗೆ ಸಿಕ್ಕಿದಾಗ ಇದನ್ನು ನೀವು ಬಿಡದೆ ನೀವು ಇದನ್ನು ಜೋಪಾನವಾಗಿ ಕಾಪಾಡಿಕೊಂಡು ಸಿದ್ಧಿ ಮಾಡ್ಕೊಳ್ಳಿ. ಇಂಥದ್ದು ಸಿಕ್ಕಿರುವಾಗ ಇದು ನಮ್ಮ ಅದ್ಭುತವಾದಂಥ ಒಂದು ಶಕ್ತಿ ಅಂತ ತಿಳ್ಕೊಳ್ಳಿ. ಎಷ್ಟೋ ಹಲವಾರು ಇದರಲ್ಲಿ ನನಗೆ ಒಂದು ಅದ್ಭುತವಾಗಿರುವಂಥ ದೇವತಾ ಆಕರ್ಷಣ ಮಂತ್ರ ಸಿಕ್ಕಿರೋದ್ರಿಂದ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಭಾಳ ರಾಶಿಯಾಗಿರುವಂಥ ಮಂತ್ರ, ಆದ್ರೂ ಕೂಡ ಪರವಾಗಿಲ್ಲ. ದೇವತೆಗಳು ಎಲ್ಲಾದರೂ ಇರಲಿ, ದೇವರು ಗರ್ಭಗುಡಿಗಳಲ್ಲಿ ಇರೋವಂಥ ದೇವಸ್ಥಾನಗಳು ಅಭಿವೃದ್ಧಿ ಆಗಬೇಕು. ಜನಗಳಿಗೆ ಇಲ್ದಿದ್ರೂ ದೇವರುಗಳಿಗೆ ಒಂದು ಪೂಜೆ ಪುನಸ್ಕಾರಗಳು ನಡೆದಾಗ ಅಲ್ಲಿ ಅವ್ರಿಗೂ ಪೂಜೆಗಳು ಇವ್ರು ಮಾಡ್ತಿರೋವಂಥ ಪೂಜೆಗಳಿಗೂ ನಮಗೂ ಒಂದು ಒಂದು ದೇವರ ಆಶೀರ್ವಾದ ಸಿಗಲಿ ಅಂತ ನಾನು ದೇವತೆಗಳಿಗಾಗಿರೋಂಥ ದೋಷಗಳು ನಿವಾರಣೆ ಆಗಿ ಅವ್ರ ಮೇಲೆ ಭಕ್ತರ ಮೇಲೆ ಕರುಣೆ ಇಟ್ಟು ಆಕರ್ಷಿತರಾಗಿ ಅವರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲಿ. ಆ ತಾಯಿಂದಿರು, ಆ ತಂದೆಯಂದಿರು ಅಂತ ನಾನು, ಆ ತಾಯಿ ದೇವರುಗಳು ನಮಗೆ ದೇವತೆಗಳೇ ತಾಯಿ ತಂದೆಗಳು, ನಮಗೆ ಅವ್ರನ್ನ ಬಿಟ್ಟು ಇನ್ಯಾರೂ ಇಲ್ಲ. ಅವರು ಚೆನ್ನಾಗಿ ಗುಡಿ ಗೋಪುರಗಳಲ್ಲಿ ಪೂಜೆಗಳು ನಡೀತಾ ಇತ್ತು ಅಂದರೆ ಅದಕ್ಕಿಂತ ಆನಂದ ಯಾವುದೂ ಇಲ್ಲ. ಅದಕ್ಕೋಸ್ಕರ ಒಂದು ಅದ್ಭುತವಾದಂಥ ದೇವಿ ಆಕರ್ಷಣೆ ಮಂತ್ರ ದೇವತೆಗಳಿಗೆ ಯಾವುದೇ ಆಗಲಿ, ದೇವರ ಗಂಡ ಆಗಲಿ ಹೆಣ್ಣು ದೇವರಾಗಲಿ ಯಾವ ದೇವರುಗಳಾದ್ರೂ ಈ ಮಂತ್ರ ಹೇಳ್ಕೊಂಡು ನೀವು ಜಪ ಮಾಡಿ ಅವ್ರ ಹೆಸರು ಕರಿಬೇಕು. ನೀವು ಯಾವ ಪೂಜೆ ಮಾಡ್ತಿದ್ದೀರೋ ಆ ದೇವರುಗಳನ್ನ ಕರೆದಾಗ ಅವರು ಎಲ್ಲಿದ್ರು ಕೂಡ ಅವ್ರಿಗೆ ಎಷ್ಟೇ ತೊಂದರೆ ಆಗಿದ್ರು, ಏನೇ ಕಟ್ಟುಗಳಿದ್ರು, ಯಾರು ನನ್ನನ್ನು ಹಿಂಗೆ ಕರಿತಿದ್ದಾರಲ್ಲ ಅಂತ ಅವರು ಆ ಕಟ್ಟುಗಳನ್ನ ಬಿಚ್ಚಿಕೊಂಡು ಓಡ್ ಬಂದು ನಿಮ್ಮನ್ನು ಕೂಗಿ ಆಲಂಗನೆ ಮಾಡ್ತಾರೆ, ಹೋಗ್ಬಿಡ್ತಾರೆ. ಅಂಥ ಒಂದು ಅದ್ಭುತವಾದಂಥ ಒಂದು ಮಂತ್ರ. ಈ ಮಂತ್ರನ ನೀವು ಒಂದು ಮರದ ಬಳಿ ಕೂತ್ಕೊಂಡು ಜಪ ಮಾಡಬೇಕು. ಯಾವ ಮರ ಅಂದರೆ ಹತ್ತಿ ಮರ. ಹತ್ತಿ ಮರದ ಕೆಳಗೆ ನೀವು ಕೂತ್ಕೋಬೇಕು. ಹತ್ತಿ ಮರದ ಕೆಳಗೆ ಕೂತ್ಕೊಳ್ಳುವಾಗ ಒಂದು ಚಿಗರೆ ಚರ್ಮ ಹಾಕೋಬೇಕು. ನೀವು ಜಪ ಮಾಡುವಾಗ ಚಿಗರೆ ಅಂದರೆ ಚಿಗರೆಯ ಚರ್ಮದ ಮೇಲೆ ನೀವು ಪದ್ಮಾಸವನ್ನು ಹಾಕಿಕೊಂಡು ಕುಳಿತುಕೊಳ್ಬೇಕು. ಆ ಕುಳಿತುಕೊಂಡು ಈ ಮಂತ್ರನ ಒಂದು ಕಾಲು ಲಕ್ಷ ಜಪ ಮಾಡಬೇಕು. ನೀವು ಚಿಗರೆ ಚರ್ಮದ ಮೇಲೆ ಪದ್ಮಾಸನವನ್ನು ಹಾಕ್ಕೊಂಡು ಒಂದು ಕಾಲು ಲಕ್ಷ ಜಪ ಮಾಡಬೇಕು. ಮಾಡೋದ್ರಿಂದ ಮಂತ್ರ ಸಿದ್ಧಿಯಾಗ್ತೈತೆ,
ಆಗ ದೇವತೆಗಳು ನಿಮಗೆ ಅನುಗ್ರಹವನ್ನು ಮಾಡ್ತಾರೆ, ಅನುಗ್ರಹವನ್ನು ಪ್ರಾಪ್ತಿ ಮಾಡ್ತಾರೆ. ಅನುಗ್ರಹದಿಂದ ನಿಮ್ಮ ಇಚ್ಛೆಗಳೆಲ್ಲ ಈಡೇರುತ್ತೆ. ದೇವರುಗಳನ್ನ ನಾವು ಈ ರೀತಿಯಾಗಿ ಆಕರ್ಷಣೆ ಮಾಡ್ಕೋಬೇಕು, ವಿನ ಬೇರೆ ರೀತಿಯಲ್ಲೆಲ್ಲ ನಾವು ಮಾಡೋದು ಭಾಳ ಕಷ್ಟ. ಅದು ಏನಿದ್ರು ಹೆಂಗೆ ಅಂದರೆ, ದೇವತೆಗಳನ್ನ ನಾವು ಆಕರ್ಷಣೆ ಮಾಡ್ಕೊಳ್ಳೋದು ಅಂದರೆ ಹೆಂಗೆ ಅಂದರೆ, ನಾವು ಅದು ನಾವೆಲ್ಲೋ ಒಬ್ಬರ ಹತ್ರ ಹೋಗಿರ್ತೀವಿ, ಇವಾಗ ಯಾರೋ ಒಬ್ಬರು ಮಂತ್ರ ಸಿದ್ಧಿಯಾಗಿರ್ತಾರೆ, ಅವ್ರ ಹತ್ರ ನೀವು ತೊಗೊಂಡು ಬರ್ತೀರಾ, ಎಷ್ಟು ಕೊಟ್ಟು ತೊಗೊಂಡು ಬರ್ತೀರಾ ಅಷ್ಟು ದಿವಸದವರೆಗೂ ಅಲ್ಲಿರುತ್ತೆ. ಮತ್ತೆ ಮತ್ತೆ ಹೋಗ್ತಾ ಇದ್ದಾಗ ಖಾಲಿ ಆದಾಗ ನೀವು ತುಂಬಿಸ್ತಾನೆ ಇರಬೇಕು. ಅದರಿಂದ ನಿಮಗೆ ಇಂಥ ಮಂತ್ರಗಳೆಲ್ಲ ಸಿದ್ಧಿ ಮಾಡ್ಕೋಬೇಕು. ಇದನ್ನು ಗಂಗೆ ನೀರಲ್ಲಿ ಕೂತ್ಕೊಂಡು, ನದಿನಲ್ಲಿ ಕೂತ್ಕೊಂಡು ಜಪ ಮಾಡಬೇಕು, ಗ್ರಹಣ ಕಾಲದಲ್ಲಿ ಜಪ ಮಾಡಬೇಕು. ಇದಕ್ಕೆ ಎಷ್ಟು ಶಕ್ತಿ ಕೊಡ್ತೀರೋ ಅಷ್ಟು ಪವರ್ ಆಗಿರುತ್ತೆ. ಇಂಥ ಮಂತ್ರಗಳು ಸಿಗೋದೇ ಒಂದು ಅದ್ಭುತ. ಇಂಥ ಮಂತ್ರಗಳನ್ನ ತಗೊಂಡು ಮಾಡ್ಕೊಳ್ಳಿ. ದೇವತಾ ಆಕರ್ಷಣೆ ಆಗೋದಂತೂ ಸಂಪೂರ್ಣವಾಗಿ ನಿಮ್ಮ ದೇವಸ್ಥಾನಗಳಲ್ಲಿ, ನಿಮ್ಮ ಮನೆಗಳಲ್ಲಿ, ನಿಮ್ಮ ಗುಡಿ ಗೋಪುರಗಳಲ್ಲಿ ಆ ದೇವಿ ಆಕರ್ಷಣೆ ಆಗ್ತಾರೆ. ಮನೆಯಲ್ಲೇ ಆಗಿರ್ಬೋದು, ನಿಮ್ಮ ಕುಲದೇವತೆ ಆಗಿರ್ಬೋದು, ನಿಮ್ಮ ದೇವಸ್ಥಾನಗಳಾಗಿರ್ಬೋದು, ನಿಮ್ಮ ಮನೆಗಳು ಯಾರೇ ಆಗಲಿ, ಮನುಷ್ಯರಿಗೆ ದೇವರು ಬೇಕೇ ಬೇಕು. ಆ ದೇವರುಗಳ ಅನುಗ್ರಹ ಇಲ್ಲ ಅಂದಾಗ ಈ ಮಂತ್ರನ ಹೇಳ್ಕೊಳ್ಳಿ. ಚಿಗರೆ ಚರ್ಮ ಸಿಗಲಿಲ್ಲ ಅಂದವ್ರಿಗೆ ಎಲ್ಲವೂ ಸಿಗಲ್ಲ. ಎಲ್ಲರಿಗೂ ಎಲ್ಲೋ 100,000 ಜನದಲ್ಲಿ ಒಬ್ರು ಇರ್ಬೋದು ಅನಿಸುತ್ತೆ, ಸಿಗ್ಬೋದು ಮಾಡ್ಕೊತಾರೆ, ಆದರೆ ಎಲ್ಲರಿಗೂ ಸಿಗೋದಿಲ್ಲ. ನೀವು ಅಂಥ ಸಮಯದಲ್ಲಿ ಒಂದು ಕಂಬಳಿ ಮೇಲೆ ಕೂತ್ಕೊಂಡು ಜಪ ಮಾಡಿ. ಎಲ್ಲ ಚಿಗಳೆ ಚರ್ಮನ ನಾವು ಎಲ್ಲಿ ಹುಡ್ಕೊಂಡು ಹೋಗೋಕ್ಕಾಗುತ್ತೆ ಅಲ್ವಾ? ಅದರಿಂದ ಒಂದು ಕಂಬಳಿ ಮೇಲೆ ಕೂತ್ಕೊಂಡು ಜಪ ಮಾಡಿ. ಅದರಿಂದ ನಿಮಗೆ ಸಿದ್ಧಿ ಆಗುತ್ತೆ. ಈ ಮಹಾತಾಯಿ ದೀರು ನಿಮ್ಮನ್ನು ಒಲಿದ್ರೆ ನೀವು ಅದ್ಭುತವಾದಂಥ ಭಕ್ತರಾಗ್ತೀರ. ಪ್ರಿಯ ವಿಷ್ಕರೇ, ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ಹುಡುಕಿ ನಾನು ಇನ್ನೂ ಹಲವಾರು ರೀತಿಯಲ್ಲಿ ನಿಮ್ಗೆ ಏನೇನು ಬೇಡಿಕೆಗಳಿದೆಯೋ ಅದನ್ನೆಲ್ಲ ನಾನು ಹಾಕ್ತಾ ಇರ್ತೀನಿ. ಎಲ್ಲ ಕೇಳ್ತಾ ಇದ್ದೀರಾ, ಗಂಡು ದೇವ್ರನ್ನ ಕೇಳ್ತೀರಾ, ನೋಡಿ ಗಂಡು ದೇವರು ಕೇಳಿದ್ದೀರಲ್ಲ ಅಂಥವ್ರಿಗೆ, ಮುನೇಶ್ವರನ್ ಕೇಳಿದ್ದೀರಾ, ಇಂಥವ್ರಿಗೆಲ್ಲ ಈ ದೇವರುಗಳಿಗೆ ಈ ಹೆಸರು ಸೇರಿಸ್ಕೊಳ್ಳಿ. ಮಂತ್ರ ಹೇಳುವಾಗ ಹೆಸರು ಸೇರಿಸ್ಕೊಂಡು ಮಂತ್ರ ಹೇಳಿ. ಹೆಣ್ಣು ದೇವರಾದ್ರೂ ಸೇರಿಸ್ಕೊಳ್ಳಿ, ಗಂಡು ದೇವರಾದರೂ ಸೇರಿಸ್ಕೊಂಡು ಈ ಮಂತ್ರನ ಜಪ ಮಾಡಿ ಎಲ್ಲ ದೇವರುಗಳಿಗೂ ಬರುತ್ತೆ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.